ಟ್ಯಾಲೆಂಟ್ಝೋನ್ನ ಇಂದಿನ ಪ್ರತಿಭೆ ನಟನ ವಿಶಾರದರಾದ ನಾಗರಾಜ್ ತೆಕ್ಕಟ್ಟೆ. ಇವರು ತೆಕ್ಕಟ್ಟೆ ಗ್ರಾಮದ ಕಣ್ಣುಕೆರೆಯ ಶ್ರೀ ಬಸವರಾಜ್ ಮೊಗವೀರ ಮತ್ತು ಶ್ರೀಮತಿ ಗುಲಾಬಿ ದಂಪತಿಗಳ ಮೊದಲ ಪುತ್ರ. ಕುವೆಂಪು ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ತೆಕ್ಕಟ್ಟೆಯಲ್ಲಿ 4ನೇ ತರಗತಿ ವ್ಯಾಸಂಗ ಮಾಡುತ್ತಿರುವಾಗಲೇ ನಕ್ಕಳ ರಾಜಕುಮಾರಿ ಎಂಬ ನಾಟಕದಲ್ಲಿ ಪಾತ್ರ ಮಾಡಿ ಮನಗೆದ್ದವರು. ಈ ನಾಟಕವು ಜಿಲ್ಲಾ ಮಟ್ಟದಲ್ಲಿ ಸ್ಪರ್ಧಿಸಿ ಪ್ರಥಮ ಸ್ಥಾನ ಗಿಟ್ಟಿಸಿಕೊಂಡಿದ್ದು ಮಾತ್ರವಲ್ಲ, ವೈಯಕ್ತಿಕ ನಟನೆಗಾಗಿ ನಾಗರಾಜ್ ತೆಕ್ಕಟ್ಟೆಯವರಿಗೆ ಶ್ರೇಷ್ಠ ನಟ ಪುರಸ್ಕಾರ ಲಭಿಸಿತ್ತು. ಪ್ರಥಮ ಪ್ರಯತ್ನದಲ್ಲಿ ಸಿಕ್ಕಿದ ಸಫಲತೆಯಿಂದ ತನ್ನೊಳಗೆ ಒಂದು ಕಲಾಶಕ್ತಿ ಇದೆ ಎಂದು ಭಾವಿಸಿ ಹಿಂತಿರುಗಿ ನೋಡದೆ ಸತತ ನಾಟಕಗಳಲ್ಲಿ ಅಭಿನಯಿಸಿ 7ನೇ ತರಗತಿಯಲ್ಲಿ ಚಕ್ರೇಶ್ವರಿ ಕಲಾತಂಡ ಕೋಡಿ ಕನ್ಯಾಣ ಇದರ ಕಲಾವಿದರಾಗಿ ಹಲವಾರು ವರ್ಷ ಸೇವೆ ಸಲ್ಲಿಸಿದವರು. ಕನಸಂಗು ನೀನೆ, ಮನಸಂಗು ನೀನೆ, ಗಡಿಬಿಡಿಗುಂಡ, ಬಂಡಲ್ ನಾಗೇಶ, ನಗೆ, 100 ಬಗೆ ಹೀಗೆ ಹಲವು ನಾಟಕಗಳಲ್ಲಿ ಅಭಿನಯಿಸಿದರು. ತನ್ನ PU ವಿದ್ಯಾಭ್ಯಾಸವನ್ನು ತೆಕ್ಕಟ್ಟೆಯಲ್ಲಿ ಮಾಡಿ ಕಸ್ತೂರಿ ಚಾನೆಲ್ ರಿಯಾಲಿಟಿ ಶೋ ಕಾಮಿಡಿ ಉಸ್ತಾ ಸ್ಪರ್ಧೆಯಲ್ಲಿ ಫೈನಲ್ ತಲುಪಿದವರು. ನಂತರ ಸ್ಥಳೀಯ ಹೆಮ್ಮೆಯ ಚಾನೆಲ್ ಸ್ಮೈಲ್ TVಯಲ್ಲಿ ಸುಮ್ಮನೆ ನಕ್ಕು ಬಿಡಿ ಕಾರ್ಯಕ್ರಮವನ್ನು ಸತತ 3 ವರ್ಷಗಳ ತನಕ ಮಾಡಿ ಜನರ ಮನಸ್ಸಿನಲ್ಲಿ ನಾಗರಾಜ್ ತೆಕ್ಕಟ್ಟೆ ಎಂಬ ಹೆಸರು ಅಚ್ಚಾಗುವಂತೆ ಮಾಡಿದರು. ಕುಂದಗನ್ನಡಿಗರ ಮನಸ್ಸಿನಲ್ಲಿ ಈ ಹೆಸರು ಇಂದಿಗೂ ಅಚ್ಚಳಿಯದೆ ಉಳಿದಿದೆ. ಈಗಲೂ ಹಲವರು ಅವರಿಗೆ ಸ್ಮೈಲ್ TV ನಾಗ ಎಂದೇ ಕರೆಯುತ್ತಾರೆ. ತದನಂತರ PU ಶಿಕ್ಷಣವನ್ನು ಮುಗಿಸಿ ಪದವಿ ಶಿಕ್ಷಣಕ್ಕಾಗಿ ಶ್ರೀಮತಿ ರುಕ್ಮಿಣಿ ಶೆಟ್ಟಿ ಕಾಲೇಜು ಬಾರಕೂರಿಗೆ ಸೇರಿದರು. ಇಲ್ಲಿ BBM ವ್ಯಾಸಂಗ ಮಾಡುತ್ತಿರುವಾಗಲೇ ಪ್ರೈಮ್ TVಯನ್ನು ಸೇರಿಕೊಂಡರು. ಅಲ್ಲಿಯೂ ಸಹ 2 ವರ್ಷ ಹಾಸ್ಯ ಕಾರ್ಯಕ್ರಮವನ್ನು ಕೊಟ್ಟರು. ಪದವಿ ಮುಗಿಸುತ್ತಿದ್ದಂತೆ 6 ವರ್ಷಗಳ ಕಾಲ ಮಂಗಳೂರು ಉಡುಪಿಯಲ್ಲಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ವೃತ್ತಿಯನ್ನು ಮಾಡಿದರು. ವೃತ್ತಿಯಲ್ಲಿಯೇ ನಿರತರಾಗಿ ಮನೆಯ ಸಮೀಪ ತನ್ನ ಗೆಳೆಯ ಸುರೇಶ್ ಮಡಿವಾಳ್ ಇವರನ್ನು ಕೂಡಿ ಶಿವಶಕ್ತಿ ಕಲಾತಂಡ ಎಂಬ ನಾಟಕ ಸಂಸ್ಥೆಯನ್ನು ಸ್ಥಾಪಿಸಿದರು. ಈ ಸಂಸ್ಥೆಯಿಂದ ಅದೆಷ್ಟು ಕಲಾವಿದರು ಬೆಳಕಿಗೆ ಬಂದರು ಎಂದರೆ ಸಂಸ್ಥೆಯಿಂದ ಹೊರಬಂದ ಗಮ್ಮತ್ತಿನ ಮದಿ ನಾಟಕ ಜಿಲ್ಲಾದ್ಯಂತ ಹಾಗೂ ಹೊರ ಜಿಲ್ಲೆಗಳಲ್ಲಿ ಹೆಸರು ಮಾಡಿ ಸುಮಾರು 600ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ಮುಗಿಸಿತ್ತು. ಈ ನಾಟಕವು CD ರೂಪಾಂತರಗೊಂಡು ಹಲವು ಪ್ರಸಿದ್ಧಿಗಳನ್ನು ಕೂಡ ಪಡೆದಿದೆ. ಇಂದಿಗೂ ಈ ನಾಟಕವನ್ನು ಜನರು ಮೆಲಕು ಹಾಕುತ್ತಾರೆ. ತದನಂತರ ದಿನಗಳಲ್ಲಿ ಹರಕಿಗೆ ಹುಟ್ಟಿದ ಪಿರಕೆಗಳು, ಕೈ ಬರಿದಾಯಿತು, ಬದುಕು ಬಸ್ ಸ್ಟ್ಯಾಂಡ್ ಆಯಿತು, ಹೀಗೆ ಹಲವಾರು ನಾಟಕಗಳನ್ನು ರಚಿಸಿ ನಿರ್ದೇಶಿಸಿದರು. ಮುಂದಿನ ದಿನಗಳಲ್ಲಿ ಗೃಹಸ್ಥಾಶ್ರಮ ತಲುಪುವ ವೇಳೆ ಶ್ರೀಮತಿ ಜ್ಯೋತಿಯವರನ್ನು ವಿವಾಹವಾದರು. ಇವರಿಗೆ ಜ್ಞಾನ ಎನ್ನುವ 10 ತಿಂಗಳ ಮಗು ಕೂಡ ಇದೆ. ತದನಂತರ ಕಣ್ಣುಕೆರೆ ಕಲಾವಿದರ ಮೇಳವೇ ಆಗಿರುವ ಕಲಾಶಕ್ತಿ ಕಲಾತಂಡ ಎಂಬ ನಾಟಕ ಸಂಸ್ಥೆಯನ್ನು ಸ್ಥಾಪಿಸಿ ಕೋಳಿಕಳ್ಳ ಎನ್ನುವ ನಾಟಕ ಜನರ ಮನಸ್ಸಿನಲ್ಲಿ ಉಳಿಯುವ ಹಾಗೆ ಮಾಡಿದರು. ಈ ಸಂಸ್ಥೆಯಿಂದ ಹೊರಬಂದ ಮತ್ತೊಂದು ನಾಟಕ ಆಟಗಾರ ಇವರಿಗೆ ಹೊಸ ಮೈಲಿಗಲ್ಲು ನೀಡಿದ್ದು. ಪ್ರಸ್ತುತ ಬೃಹತ್ TRP ಪಡೆದು ಚಾಲ್ತಿಯಲ್ಲಿರುವ ಪ್ರಾದೇಶಿಕ TV ಚಾನೆಲ್ ಮುಕ್ತ TV ಇದರಲ್ಲಿ ನಗೆ ನಾಗಣ್ಣ ಕಾರ್ಯಕ್ರಮ ಸತತ 3 ವರ್ಷಗಳಿಂದ ನೀಡುತ್ತಾ ಬಂದು ಅನೇಕ ಜನರ ಮನ ಗೆದ್ದಿದ್ದಾರೆ ಹಾಗೂ ಹಲವಾರು ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ. ಪ್ರಸ್ತುತ ಮಾಧ್ಯಮದಲ್ಲಿ ಹಿರಿಯ ಸಲಹೆಗಾರ, ನಿರೂಪಕ, ಮಾರ್ಕೆಟಿಂಗ್ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಕಲಾಶಕ್ತಿ ಕಲಾತಂಡ ಹಾಸ್ಯ ಸ್ಪರ್ಧೆಗಳಲ್ಲಿ ಇವರ ತಂಡ ಸ್ಪರ್ಧಿಸಿ 6 ಪ್ರಥಮ ಪ್ರಶಸ್ತಿ ಹಾಗೂ 1 ದ್ವಿತೀಯ ಪ್ರಶಸ್ತಿಗಳನ್ನು ಪಡೆದುಕೊಂಡು 3 ಬಾರಿ ಜಿಲ್ಲಾ ಅತ್ಯುತ್ತಮ ಹಾಸ್ಯನಟ ಪ್ರಶಸ್ತಿ ಪಡೆದವರು. ರಾಜ್ಯ ಮಟ್ಟದ ಮಂಗಳೂರಿನ ನಮ್ಮ TVಯಲ್ಲಿ 1 ಲಕ್ಷ ರೂಪಾಯಿ ನಗದಿನ ಹಾಸ್ಯ ಸ್ಪರ್ಧೆ ಕುಸಲ್ ದ ಓಸರ್ ಈ ಸ್ಪರ್ಧೆಯಲ್ಲಿ ಕುಂದಾಪುರದ ವಿಭಾಗದ ಏಕೈಕ ವ್ಯಕ್ತಿಯಾಗಿ ಸ್ಪರ್ಧಿಸಿ ಗ್ರ್ಯಾಂಡ್ ಫಿನಾಲೆ ತಲುಪಿರುತ್ತಾರೆ. ಮುಂದಿನ ದಿನಗಳಲ್ಲಿ ಗ್ರ್ಯಾಂಡ್ ಫಿನಾಲೆ ಗೆಲ್ಲುವ ಭರವಸೆ ಹೊಂದಿದ್ದಾರೆ. ರಂಗ ಪಯಣದ ಬದುಕು ಅಲ್ಲದೆ ಸಿನಿಮಾ ಪಯಣಕ್ಕೂ ಇವರು ಲಗ್ಗೆ ಇಟ್ಟಿದ್ದಾರೆ. ಅಭಿಭಾಷೆ ಎನ್ನುವ ಕಿರುಚಿತ್ರದಲ್ಲಿ ಅಭಿನಯಿಸಿದವರು, ಭಾಷಾಭಿಮಾನವನ್ನು ಸಾರಿದವರು. ಸ್ಯಾಂಡಲ್ವುಡ್ ಪದಾರ್ಪಣೆ ಕ್ರಿಟಿಕಲ್ ಕೀರ್ತನೆಗಳು ಎಂಬ ಚಿತ್ರದ ಮೂಲಕವಾಯಿತು. ಈ ಚಿತ್ರ ಇನ್ನೂ ತೆರೆ ಕಾಣಬೇಕಿದೆ ಅಷ್ಟೇ. ಹಾಗೆಯೇ ಕುಂದಾಪುರ ಕನ್ನಡ ಚಲನಚಿತ್ರವಾದ ದ ಸ್ಟ್ರೇಂಜ್ ಕೇಸ್ ಆಫ್ ಕುಂದಾಪುರ್ ಚಿತ್ರದಲ್ಲಿ ಹಾಸ್ಯ ಪಾತ್ರದಲ್ಲಿ ಮಿಂಚಿದ್ದಾರೆ. ಮುಂದಿನ 2 ಸ್ಯಾಂಡಲ್ವುಡ್ ಚಿತ್ರಗಳಿಗೆ ಕಲಾವಿದರಾಗಿ ಆಯ್ಕೆಯಾಗಿರುತ್ತಾರೆ. ಹಲವಾರು ಅಭಿಮಾನಿಗಳನ್ನು ಪಡೆದ ನಾಗರಾಜ್ ತೆಕ್ಕಟ್ಟೆಯವರು 22 ವರ್ಷಗಳ ರಂಗಭೂಮಿ ಅನುಭವ ಹೊಂದಿದವರು. ಇವರ ಕಲಾ ಜೀವನ ಸದಾ ಹೀಗೆ ಯಶಸ್ವಿಯಾಗಿ ಸಾಗಲಿ. ಇವರು ನಮ್ಮ ಪರಿಸರದಲ್ಲಿ ಅದ್ವಿತೀಯ ಕಲಾವಿದರಾಗಿ ಮಿಂಚಲಿ ಎಂಬುದೇ ಟ್ಯಾಲೆಂಟ್ ಝೋನ್ನ ಆಶಯ. ಧನ್ಯವಾದಗಳು.
ನಮ್ಮ ಹೆಂಡತಿ ನಮ್ಮ ಗಂಡನ ಗುಣಗಳನ್ನ ಹುಡುಕಿ ಹುಡುಕಿ ಸಮ ಮಾಡ್ತಾಳೆ. ಒಂದಿನ ಗಲಾಟೆ ಅದಲ್ಲಿ ಹೇಳ್ತಾಳೆ, ನೀವು ಮೊದಲಿನ ಕಂಡಾಗಿಲ್ಲ ಮರ್ರೆ, ಚೇಂಜ್ ಆಗಿರಿ ಅಂತಾಳೆ. ಹೆಂಡತಿ ಮತ್ತೆ ಹೆಲ್ಮೆಟ್ ಎರಡು ಮಂಡಿ ಮೇಲೆ ಇರಲಿ, ಇಲ್ಲಾಂದ್ರೆ ಮಂಡಿ ಹೊಡೆದ. ಅಲ್ಲ ಗಣಸೆ, ಮೊನ್ನೆ ನಾವಿಬ್ರ ಪ್ಯಾಟಿ ಮೇಲೆ ಆಫೀಸರಿಗೆ ನನ್ನೊಟ್ಟಿಗೆ ಕಂಡ ಹೆಣ್ಣಿನ ಕಾಂತ್ರಲ್ಲ ದಾರಿ ಮೇಲೆ ಹೊತ್ತ ಹೆಣ್ಣಿನ ನಿಮ್ ನಗ್ನ ಚಿಕ್ಕಾತಿಲ್ಲ. ಕುಕ್ಕರ್ ಎಷ್ಟೇ ಹಾಳ್ತಾರು ಸೀಟಿ ಹೊಡೋದ್ ನಿಲ್ಸತ್ತಾನೆ ಮತ್ತಂತ. ಅಲ್ಲ ಗಣಸೆ, ಇನ್ನೊಂದಿಗೆ ನಾ ಎರಡು ಏನೋ ಕೇಂತಿ, ಆದ್ರೆ ಒಂದ್ ಅವ್ರನ್ನ ನಡೆಸಿ ಕೊಡಿ ಮಾರ್ರೆ. ಎಂತ ಎರಡ್ರೊಳಗ ಒಂದ್ ನಡ್ಸಿ ಕೊಡುದ? ಸಿಂಹನ್ ಹಿಡ್ಕ ಬನ್ನಿ. ಸಿಂಹನ್ ಹಿಡ್ಕಬಾ? ಸಿಂಹನ್ ಅಂತ ಸಿಂಹ ಅಂದ್ರೆ ಬೆಕ್ಕಿನ ಮಾರಿ ಏನ್ ಮಾಡಿದ್ಯಾನ? ಸಿಂಹನ್ ಹಿಡ್ಕ ಬಾಪಕ್ಕ ಅದು ಬೈಟದಿಲ್ಲ. ಸಿಂಹನ್ ಹಿಡ್ಕ ಬಾಪಕ್ಕ ಹಾತಿಲ್ಲ ಆತಿಲ್ಲ. ಹಂಗಾರ ಇನ್ನೊಂದ ಕುಡುದಾರು ಬಿಡಿ. ಆ ಕುಡುದಾರು ಬಿಡಿ. ಸಿಂಹ ಅಂದಿಯಲ್ಲ, ಅದ್ ಎಲ್ ಸಿಕ್ಕತ್ತೆ ಹಿಡ್ಕಬತ್ತಿ? ಅಲ್ಲ ಮಾರತಿಯ, ನೀನ್ ಹಿಂಗನ ಹೊಸಿ ಹಸಿ ನಗೆಯಾಡ್ತಿಯಲ್ಲ ಎಲ್ಲರಿದ್ರ, ನಿನ್ನ ಹತ್ರ ಒಂದ್ ಮಾತ್ಕೆಂತ ಕೇಳ. ನಿಂಗೆ ಎಷ್ಟು ಬಾಯ್ ಫ್ರೆಂಡ್ ಇದ್ದೀರಾ ಮುದಿ ಐಕಿರ ಮುಂಚ? ಎಷ್ಟು ಬಾಯ್ ಫ್ರೆಂಡ್ ಇದ್ದೀರಾ? ಯಾಕೆ ಸುಮ್ಮನಾದೆ? ಬಾಯಿ ನಿಂದ ಬಾಯಿ ಎಂತ ನಾಯಿ ನಾಲ್ಗೆ ಅಂತ ಎತ್ತನಟ್ಟಿತ? ಎಷ್ಟು ಬಾಯ್ ಫ್ರೆಂಡ್ ಇದ್ರೆ ಹೇಳ. ಸಾಕು ಸುಮ್ಮನೆ ಕಣೆ, ನಾ ಲೆಕ್ಕ ಮಾಡ್ಕೊಂಬಾರ್ದ? ಲೆಕ್ಕ ಮಾಡೋಷ್ಟ ಅದೆಲ್ಲ ಇರ್ಲಿ. ಮೊದ್ಲು ನೀವು ಎದ್ರ ಮನಿ ಆ ಗಂಡು ಒಂದ್ ಅನ್ಕಾಂತಿರತ್ ಮರ್ರ. ಎದ್ರಮನಿ ಆ ಗಂಡು ತೊಳಿಕಂಡಾಗ? ಆ ತೊಳಿಕಂಡಾಗ ಓಕೆ. ಆ ತೊಳಿಕಂಡಿಗೆ ಮೊದಲ ಒಂದ್ ಪರ್ದಿ ಹಾಕಿ. ಮೊದಲೊಂದ್ ಪರ್ದಿ ಆ ಗಂಡಿನ ತೊಳಿಕಂಡಕ ಅಂತ? ನಾ ಪರ್ದಿ ಹಾಕು ಬೇಡ. ನಿನ್ ಮುಖ ಸಾಫ್ ಮಾಡಿ ತೊಳ್ಕಂಡ ಓಯ್ ಆ ತೊಳಿಕಂಡ ನಿಂತ್ಕೋ. ಆ ಗಂಡ ನಾಳೆ ಪರ್ದಿ ಹಾಕಂತ ಒಂದ್ ಹೇಳ್ತಿ ಕೇಳ. ನೀನ್ ಎಷ್ಟೇ ದೊಡ್ಡ ಜನ ಆಗ, ಎಲ್ಲಿಗೆ ಹೋಗ, ತನ್ನ ಊರ್ ತಮ್ಮ ಭಾಷೆ ನೆನಪು ಬಿಟ್ಟನ ಅವ್ ಮನ್ಸನೇ ಅಲ್ಲ. ಮೊದ್ಲು ನೀನ್ ಕುಂದಾಪುರ ಕನ್ನಡ ಮಾತಾಡೋ ಗೊತ್ತಾಯ್ತಲ್ದ? ನಿಂಗೊಂದ್ ಮಾತು ಹೇಳ್ತಿ ಕೇಳ. ಎಷ್ಟೇ ಭಾಷೆ ಇದ್ರು ಅದು ಮನಿ ತಳಿಕಂಡಿ ಆಗಿರ್ಲಿ, ನಮ್ಮ ಕುಂದಾಪುರ ಭಾಷೆ ಮನಿ ಹೆಪ್ಪಾಗ್ಲಾ ಇರ್ಲಿ, ನೆನ್ಪಿರ್ಲಿ. ಹಾ, ಇನ್ನೊಂದ್ಸಲ ಗುರುಗಿರು ಅಂದ್ರೆ ಸೊಳ್ಳೆ. ನೀನ ಬೆಂಗಳೂರು ಭಾಷೆ ಬೆಂಗಳೂರಿಗೆ ಇಟ್ಕೋ, ಇಲ್ಲಿ ಬಂದ್ರ ಮೇಲೆ ಅಬ್ಬಿ ಭಾಷೆ ಮಾತಾಡು. ಕುಡ್ದು ಎಂತ ಮಾಡುತ್ತಾರ ನನ್ ನಾಳೆ ಸತ್ರು ಹೊಡಿಲ್ಲ ಆರೆ. ಕುಡ್ದು ಏನು ಮಾಡುಕಾತಿಲ್ಲ ಅಂತ ಹೇಳ್ರಲ್ಲ, ಅದು ತಪ್ಪು ಮಗ. ಕುಡ್ದು ನಮ್ಮ ಒಂದು ಉದಾಹರಣೆ ಕೊಡ್ತಿ, ನಮ್ಮ ಕುಂದಾಪುರದ ವೈಕುಂಠಣ್ಣ ಎಷ್ಟು ಇದು ಮಾಡ್ರ, ನಮ್ಮ ಕುಂದಾಪುರ ಕನ್ನಡನ ಇಡೀ ಪ್ರಪಂಚದಾದ್ಯಂತ ತಲುಪಿಸಿದ ನಮ್ಮ ವೈಕುಂಠಣ್ಣ. ವರ್ಷ ಆಯ್ತು, 30 ಮಳೆಗಾಲ ಆಯ್ತು, ಯಾಕೆ ಬುದ್ಧಿ ಬತ್ತಿಲ್ಲ ಮಾರ ನಿಂಗೆ? ಕೃಷ್ಣನ ವೇಷ ಆಯ್ಕೆ ತಿರುಗ್ತಿಯಲ್ಲ ಕಾಣ, ಒಳ್ಳೆ ಆಡ್ದಂಗೆ ನರ್ಗಳಿ ಮಾರೋ ಕಂಡಗಿದ್ದ ಕೃಷ್ಣ ಅಂಬ್ರ. ಈ ಕಾಲ ಚಂಡಿ ಅದ್ದಂತ ನಾಯಿ ಹುಚ್ಚೋಯ್ತಪ್ಪ? ಈ ಕಾಲ ಚಂಡಿ ಅದ್ ನಾಯಿ ಹುಚ್ಚೋಯ್ತ? ಆ ಕಾಲ ಚಂಡಿ ಅದ್ದಂತ ಅದು ನಾಯಿ ಹುಚ್ಚೋಯ್ತು ಕಂಡ ನಾಯಿನ್ ಕಂಡ ಆ ಕಂಡು ಹೋಯ್ ಕಂಡದ್ದೆ ಅವಳು ಅಂಗಡಿ ಹೋದಳ. ಹೌದೇ, ಅಂಗಡಿ ಹೋದ ಕಂಡ್ರ ಎಂತ ತಕೊಂಬಳ? ಒಂದ್ ತಟ್ ಪುಡಿ ತಕೊಂಬಳ. ಅತ್ತಣ್ಣ, ಅವಳು ಪುಡಿ ತಕೊಂಬೇಕಾದಲ್ಲ, ಅವಳು ನಂಗೀಗ ಚಾಕ್ಲೇಟ್ ತಗ ತಕ್ಕೋಬೇಕು ಅಂತ ಅಂಗಡಿಗೆ. ಕಳ್ಳೀವಳು, ಅಯ್ಯೋ ಕಳ್ಳೀವಳು, ಬರ್ತಿದ್ದಳು ಹಿಂದೆ ಹೋದೆ ಯಾರೋ ಮಾರೇನಿಲ್ಲ. ಕಳ್ಳೀವಳು, ಅಯ್ಯೋ ಕಳ್ಳೀವಳು, ನನ್ನ ಕೊಂದೆ ಬಿಟ್ಟಳು, ಕಣ್ಣಲ್ಲೇ ಯಾಮಾರಿಸಿ ಮಳ್ಳೀವಳು. ಮಳ್ಳೀವಳು
ನಮ್ಮನೆ ಹೆಂಡತಿ ಮಾರ್ಕದಲ್ಲ ಒನ್ನಮ್ಮನೆ ಹಿರ್ಗ್ಲೈ ಸಿಟ್ಟು ಬರ್ತ ಮಂದಿ ಎಲ್ಲ ಹನ್ನೆರಡು ಅಣಿ ಆತ. ಅದು ನಮ್ಮನೆ ಮಕ್ಕಳ ಮಾರ್ಕದಲ್ಲ ನಮ್ಮ ಹೊಟ್ಟೆಗೆ ಹುಟ್ಟು ದೇಗುಳು ಅಂದೇಳಿ ಬೇಜಾರಾತ. ಅದೇ ಬೇರೆಯವ್ರ ಮನೆ ಮಕ್ಕಳ ಮಾರ್ಕದಲ್ಲ ಕೆಟ್ಟು ಒಡು ಅಂದೇಳಿ ಚೂಂಟಿ ಬುದ್ಧಿ ಹಾಕುವಂಬಾಗತ್ತ. ಅದೇ ಬೇರೆಯವ್ರ ಮನೆ ಹೆಂಡತಿ ಮಾರ್ಕದಲ್ಲ ಸಂಕಟ. ಇದೇ ಇದೇ ಜನ ಒಂದ್ ರೂಪಾಯಿ ಬಾರೆ ಹಣ್ಣು ಬರ್ತಿಲ್ಲ ಅಂದ್ರೆ ಒತ್ತಿ ಒತ್ತಿ ಹೇಳ್ರು. ಒಂದ್ ರೂಪಾಯಿ ಬಾರೆ ಹಣ್ಣು ಬರ್ತಿಲ್ಲ ಅಂದ್ರ ಒತ್ತಿ ಒತ್ತಿ ಹೇಳ್ರಣ. ಎಂತ ಒತ್ತಿ ಹೇಳದ, ಏನ್ ಒತ್ತಿ ಹೇಳ್ರ? ಅದೇ ಮಾತು ನಾಲ್ಕು ಸಲ ಒತ್ತಿ ಒತ್ತಿ ಹೇಳ್ರ. ಈಗ ಬರ್ತಿ ಕಾಣು ಒಂದ್ ರೂಪಾಯಿ ಹೆಂಗ್ ಬಾಳೆ ಹಣ್ಣು ಅಂದೇಳಿ. ನೀನ್ ನನ್ನ ಹತ್ರ ಹೇಳು ಬಾಯ್, ಒಳ್ಳೆ ಆಯ್ತು ಮಗ. ಈಗ ಬರ್ತಿ ಕಾಣು ಒಂದ್ ರೂಪಾಯಿಗೆ ಬಾಳೆಹಣ್ಣು ಹ್ಯಾಂಗ ಬರ್ತತ್ತ ತೋರಿಸಿ ಕಾಣು ಅಂಗಡಿಯರಿಗೆ. ಎಂತ ಜಗಳಾಟೆ ನಿಮ್ದು ಅಂಗಡಿ ಬಲೆಗೆ? ಒಂದ್ ರೂಪಾಯಿಗೆ ಬಾಳೆಹಣ್ಣು ಬರ್ತಿಲ್ಲ ಅಂದ್ರೆ ಅಂದ್ರೆ ಹೌದಾ? ಹೌದು ಬರ್ತಿಲ್ಲ. ಒಂದ್ ರೂಪಾಯಿಗೆ ಬಾಳೆಹಣ್ಣು ಬರ್ತ ಇಲ್ಲ. ಬರ್ತಿಲ್ಲ ಬರ್ತಿಲ್ಲ ಅಂದ್ರೆ ಕಡ ಬಂದ್ರೀಗ ಬಂದ್ರೀಗ ಒಂದ್ ರೂಪಾಯಿಗೆ ಬಾಳೆಹಣ್ಣು ಬಂದ್ರ ಬರ್ತಾನೆ. ಒಂದ್ ರೂಪಾಯಿ ಬಾಳೆಹಣ್ಣು ಬರ್ತಾ. ರಾಯ್ ಇಂಥ ಮಕ್ಕಳನ್ನೆಲ್ಲ ಕಟ್ಕೊಂಡು ಕೋಳಿ ಪಡಿಯ ಮರ್ರೆ. ಅಲ್ಲ ಅದೆಲ್ಲ ಹೊಯ್ಲಿ ಮಗ, ಈಗ ಮೊನ್ನೆ ಕ್ಯಾಟ್ರಿಂಗ್ ಹೋಯ್ದಿಯಲ್ಲ, ಕ್ಯಾಟ್ರಿಂಗ್ ಅಂತ ಕೆಲ್ಸಕ್ಕೆ ಹೋಯ್ದೆ. ಇದ್ದರ ಕೊಯ್ಯೆಲ್ಲ ಸುಟ್ಟು ಹಾಕಿದ್ಯಮ್ರಲ್ಲ ಅದೇಂತಕ ಅಪ್ಪಯ್ಯ? ಅದ ಕ್ಯಾಟ್ರಿಂಗ್ ಕೆಲ್ಸಕ್ಕೂ ಅದ್ ನನ್ ಕರ್ಕೊಂಡ್ ಹೋಯ್ರ ಅಪ್ಪಯ್ಯ. ಕ್ಯಾಟ್ರಿಂಗ್ ಕೆಲ್ಸಕ್ಕೆ ಎಂತ ಆಯ್ತ? ಪಲಾವಿಗೆ ಯಾರು ಹೇಳ್ರ? ಪಲಾವಿಗೆ ಬ್ರೆಡ್ ಇಲ್ಲ ಮರ, ಬ್ರೆಡ್ ಹಾಕ್ಲ ಪಲಾವಿಗೆ ಅಂದ್ರ. ನಾ ಎಂತ ಮಾಡ್ದಿ, ಅಲ್ಲೊಂದ ಚೇತಕ್ಕ ಸ್ಕೂಟರ್ ನಿಲ್ಸಿತ್ತ, ಅದ್ರ ಶೀಟ್ ತೆಗ್ದು ಹೊರ್ದಿ, ಹೊರಕ್ಕೂ ಅದ್ರೊಳಗೆ ಇಷ್ಟು ಪೆನ್ ಸ್ಪಂಜ್ ಸಿಕ್ತ. ಆ ಸ್ಪಂಜ್ ಕಟ್ 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 ಕೊಟ್ಟು ಮಾಡಿ ಪಲಾವಿಗೆ ಹಾಕಿ ಗರ್ 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 ತಿರ್ಸಿ ಅಪ್ಪಯ್ಯ. ಎಲ್ಲರಿಗೂ ಪಲಾವ್ ಕೊಟ್ಟಿ ಎಲ್ಲ ಹೇಳುದು ಈ ಪಲಾವಾಗೆ ಎಂತ ಮರ, ಬ್ರೆಡ್ ಬೇಯಲೇ ಇಲ್ಲ ನಮ್ದು, ಎಲ್ಲ ನರ್ಕ ನರ್ಕ ಇದಕ್ಕೆ ತಿಂದ್ರ ಅಪ್ಪಯ್ಯ. ಅದು ಸ್ಕೂಟ್ರದ ಸ್ಪಂಜ್ ಅಪ್ಪಯ್ಯ. ಕಡಿಗಪ್ಪಯ್ಯ ಮದ್ಯ ಇದ್ರ ಎಂತ ಮದ್ಯ ಬಳಸು ಸೂರಿಗೆ ಹೋಳಿಗೆ ಖಾಲಿ ಅದಪ್ಪಯ್ಯ. ಅರ್ಧ ಜನಿಗೆ ಹೋಳಿಗೆ ಇತ್ತ, ಅರ್ಧ ಜನಿಗೆ ಹೋಳಿಗೆ ಇಲ್ಲ. ಕಡಿ ನಾನೆಂತ ಮಾಡ್ದೆ ಅಪ್ಪಯ್ಯ, ಕಿಟಪ್ಪಯ್ಯನ ಹೋಟ್ಲಿಗೆ ಫೋನ್ ಮಾಡ್ದಿ, ಒಂದ್ ನೂರ್ ನೂರೈವತ್ತು ಚಪಾತಿ ತರ್ಸಿ ಅಂದಿ. ಚಪಾತಿ ತರ್ಸಕ್ಕೂ ಐಡಿಯಾ ಮಾಡ್ದೆ ಅಪ್ಪಯ್ಯ. ಎಲ್ಲರಿಗೆ ಹೇಳ್ದಿ ನಾನು, ಚಪಾತಿ ಹಿಂಗ್ ಬಾಳೆ ಎಲೆ ಮೇಲೆ ಹಾಕುಕು ರಪ್ಪ ಪಾಯ್ಸ ಹಾಕಿ ಬಿಡಿ ಅದ್ರ ಮೇಲೆ. ಅವ್ರು ಸಿಸಿ ಅಂದೇಳಿ ಹೋಳಿಗೆ ಇತ್ತು, ಹೋಳಿಗೆ ತಿಂತರ ಅಂದೇಳಿ ಎಲ್ಲ ತಿಂತರ. ಅಂದ್ರೆ ಬಾಳೆ ಎಲೆ ಮೇಲೆ ಚಪಾತಿ ಹಾಕ್ರ, ಅದ್ರ ಮೇಲೆ ಪಾಯ್ಸ ಹಾಕ್ರ, ಹೋಳಿಗೆ ಹತ್ತ ಅಂದೇಳಿ ಎಲ್ಲ ಹೋಳಿಗೆ ಹೋಳಿಗೆ ಅಂತಿದ್ರ ಅಪ್ಪಯ್ಯ. ಅಪ್ಪಯ್ಯ ಒಂದ ಒಜ್ಜಿ ಏನು ರಪ್ಪ ಕೊಯ್ಯಿ ಹಿಡಿದಪ್ಪಯ್ಯ. ನಾ ತಿಂತಿಲ್ಲ ಮಗ, ಮೊಮ್ಮಕ್ಕಳಿದ್ದ ಮನೆ ತಕ್ಕೋತಿ ಅಂದೇಳಿ. ಅಯ್ಯೋ ಅಜ್ಜಿ ಕೊಯ್ ಹಿಡಿತಲ್ಲ ಅಪ್ಪಯ್ಯ, ನಮ್ ಪಿಚ್ಚರ್ ಬಿಡ್ತ. ಅದಕ್ಕೂ ಚಪಾತಿ ಕೊಯ್ ಮೇಲೆ ಹಾಕುಕು ಅಜ್ಜಿ ಕೊಯ್ ಮೇಲೆ ಬಿಸಿ ಪಾಯ್ಸ ಹಾಕಿ ಬಿಟ್ಟೆ ಅಪ್ಪಯ್ಯ. ಕೊಯ್ ಸುಟ್ಟ ಹೋಯ್ತು. ಆ ಕಡಿಕೊಂದೆ ಅಜ್ಜಿ ಕೊಯ್ ಸುಟ್ಟದ ಸುಯ್ ಅಪ್ಪಯ್ಯ. ಮತ್ತೆ ಉಳ್ದಾರಲ್ಲ ಇವ ನನ್ ಕೊಯ್ ಸುಟ್ಟಾಕ್ತಂದೇಳಿ ಎಲ್ಲ ಕೊಯ್ ಕಿಶೋಳಗ ಹೈಕ ಕೂತೀರ ಅಪ್ಪಯ್ಯ. ಉಂಡ ಕೊಯ್ನ ಕಿಶೋಳಗ ಹೈಕ ಕೂತೀರ. ಹ್ಯಾಂಗಿತ್ತಪ್ಪಯ್ಯ ನಂದ ಒಳ್ಳೆ ಇಲ್ಲಯಾ? ಏ ದೇವ ಹಿಂಗ್ ಮಾಡ್ದೆ. ಅಲ್ಲ ಮಾರ ಅದು ಸಾಯಿಲಿ ಅತ್ತೆ, ಮೊನ್ನೆ ಅಂತೂ ಕೆಲ್ಸ ಗಿಲ್ಸ ಅಂದೇಳಿ ಕಾಮ್ ಕೊಯ್ದಿಲ್ಲ, ಅದೇಂತ ಮಾಡಿದೆ? ಅದೇಂತ ಗೊತ್ತಪ್ಪಯ್ಯ, ಕೊಯ್ ತೊಳೋಕೆ ಈ ಹುಡುಗಿಯರೆಲ್ಲ ಕೇಂದ ಎಂತ ಮರ ಕೊಯ್ ತೊಳೋದೆಲ್ಲಿ ಜಾಗ, ತೊಳೋಕೆ ಎಲ್ಲಿ ಜಾಗ ಅಂದೇಳಿ ಕೇಂದ ಉಂಡಾರ್ಮೇಲೆ. ನಾ ಹೇಳದಿ ಉಣಕಿರ ಮುಂಚೆ ನಿಮ್ಗೆ ಕೊಯ್ ತೊಳೆದಿರ, ಉಂಡಾರ್ಮೇಲೆ ಕೊಯ್ ತೊಳೋದು ಎಲ್ಲ ಅಂದೇಳಿ ಗೊತ್ತಾತಿತ್ತಲ್ಲಿ ಹೇಳದಿ ಅಪ್ಪಯ್ಯ. ಹಿಂಗ ಉದಯವಾಣಿ ಕೆಲ್ಸ ಒಳ್ಳೆ ಇದಿತ್ತಲ್ಲ ಮರ್ರೆ, ಆ ಕೆಲ್ಸ ಎಂತಕ್ ಬೇಡ ಅಂದ್ಬಿಟ್ಟಿಗೆ ಬಂದೇಳ? ಅದೇ ಅಂತ ಅಂದ್ ಹೇಳತ್ರಿ, ಅದೇ ಅಂತಕಂದು ಎಂತಕ್ ಬಿಟ್ಟಿ ಅಂದ್ ಹೇಳ್ರ? ಹೌದು ಉದಯವಾಣಿ ಬೆಳಗ್ಗೆ 4 ಗಂಟೆಗೆ ಎದ್ಕಂಡ ಪೇಪರ್ ಹಾಕೋದು, ಈ ಮಳೆಗಾಲದಾಗೆಲ್ಲ ಹಾಕುಕತ್ತೆ, ಅದಕ್ಕೆ ನಾ ಬಿಟ್ಟಿ. ಅಲ್ಲ ಮಾರ ನೀನ್ ಹೇಳತ್ಕಂಡ್ರ ನಾ ಎಂತದೋ ಒಂದ್ ಮಾಡಿದಿ, ಉದಯವಾಣಿ ಅಂದ್ ಒಳಗಂದ್ ಮಾಡಿ ಪೇಪರ್ ಹಾಕೋದೇನ? ಇರ್ಲಿ ಬಿಡ, ಅದೆಂತದ ನಿಮ್ದು ಗ್ರಾಮ ಪಂಚಾಯತ್ ಹತ್ರ ಗಲಾಟಿ ಅಂದ್ರಪ್ಪ, ಎಲ್ಲ ಹೇಳ್ತಿದ್ರು ನಿಮ್ ಮಗಂದ್ ಮರ್ರೆ ರಾಜಂದ ಗ್ರಾಮ ಪಂಚಾಯತ್ ಹತ್ರ ಗಲಾಟಿ ಅಂತ ಅಂತಿದ್ರು. ಎಂತದ ಈ ಹೆಣ್ಮಕ್ಕಳಿತ್ತಲ್ಲ, ಲವ್ ಮಾಡಿ ಮೋಸ ಮಾಡಿ ಕೈ ಕೊಟ್ರು ಬೇಜಾರತ್ತಿಲ್ಲ. ಅರ ಈ ನಮ್ಮ ದೋಸ್ತ ಇವತ್ ಸಾಯಂಕಾಲ ಕೊಡುವ ಮಗ ಅಂದೇಳಿ ಗೊಳಗಿ ಗೊತ್ತು ಮಾಡಿ ಇವತ್ ಬೇಡ ಮಗ ನಾಳೆ ಕೊಡು ಅಂದ್ರಿತ್ತಲ್ಲ, ಅದ್ರಷ್ಟು ಬೇಜಾರು ಮಾತಾಡ್ದಾತಿಲ್ಲ ವಾಯ್. ಅದು ಶೆಡ್ಲ್ ಅಂದಿತ್ತಲ್ಲ ಎದಿಗ ಬಂದು ಎರಗದಾಗ ತಾ ನಮ್ಮನಿ ವಾಯ್. ಎಲ್ಲ ಹಂಗೆ ಎಲ್ಲ ಮರಕರು ಕಣ್ಣೀರ್ ಬತ್ ನೆಗೆಡ್ರು ಕಣ್ಣೀರ್ ಬತ್. ನೆಗೆಡ್ಸ್ದರ 4 ದಿನ ನೆನ್ಪಿರ್ತ್ರ, ಮರಕ್ಸ್ದರ ಜೀವನ್ ಪೂರ್ತಿ ನೆನ್ಪಿರ್ತ್ರ. ಕಣ್ಣಂಗ ಜಾರಿ ಬಂದ ನೀರು ಮುಖದಂಗ್ ನಿಲ್ಲೋದಿಲ್ಲ, ಎಲೆಸ್ಟಿಕ್ ಇಲ್ದಿ ಚಡ್ಡಿ ಸ್ವಣದ ನಿಲ್ಲೋದಿಲ್ಲ.